ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಎಲ್ಲ ಡ್ರೈ ಫ್ರೂಟ್ಸನ್ನು ಸೇರಿಸಿಕೊಂಡು ಒಂದು ಒಳ್ಳೆ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ದೇವರಿಗೆ ನೈವೇದ್ಯಕ್ಕಂತೇಳಿ. ನೀವು ತಯಾರು ಮಾಡಿ ಇವತ್ತು ನೋಡ್ಕೊಳ್ಳಿ, ಬನ್ನಿ ತಯಾರು ಮಾಡೋಣ. 1.5 ಕಪ್ನಷ್ಟು ಗೋಧಿ ಹುಳಿ ತೊಗೊಂಡಿದ್ದೇನೆ, ದ್ರಾಕ್ಷಿ, ಗೋಡಂಬಿ ಇದೆ, ಬಾದಾಮಿ ಇದೆ ನೋಡಿ, ಮತ್ತು ಅಂಜೀರ್ ತೊಗೊಂಡಿದ್ದೇನೆ ನೋಡಿ, ಒಳ್ಳೆ ಕ್ವಾಲಿಟಿ ಅಂಜೀರ್ ತೊಗೊಂಡಿದ್ದೇನೆ, ಅಮೆಝಾನಿಂದ ನಾನು ತರಿಸಿದ್ದು ನೋಡಿ. ಬಾದಾಮನ್ನು ತೊಳ್ಕೊಂಡೆ ನೋಡಿ, ಸ್ವಲ್ಪ ತುಪ್ಪ ಹಾಕೊಂಡು ಬರ್ತಾ ಇದ್ದೇನೆ. ತೊಳ್ಕೊಂಡ್ರೆ ಸಾಕು, ಇದಕ್ಕೇನು ತೊಳ್ಕೊಂಡ ಗೋಡಂಬಿ ಹಾಕ್ತಾ ಇದ್ದೇನೆ. ಬಾದಾಮ್ ತೆಗ್ದುಬಿಟ್ಟೆ ನೋಡಿ, ನಿಧಾನ ತೆಗೆಯುವ, ಫ್ರೈ ಆಯಿತು. ಇದೇ ಕಡಾಯಿಗೆ ನಾನು ಸ್ವಲ್ಪ ತೊಳ್ಕೊಂಡ ಕಿಶ್ಮಿಶ್ ಹಾಕ್ತಾ ಇರ್ತೇನೆ. ಫ್ರೈ ಮಾಡಿದ್ರೆ ಸಾಕಿತ್ತು, ತೆಗಿತಾ ಇದ್ದೇನೆ. ಫೋಲ್ ಆಗ್ತದೆ ಅದು, ಬೇಡ ಆ ರೀತಿ ಆಗುತ್ತೆ. ಮತ್ತು ತುಪ್ಪದಲ್ಲಿ ಹುರಿಬೇಕು, ದೊಡ್ಡದು ಆಗ್ತದಲ್ಲ, ಆ ರೀತಿ ಆಗೋದು ಬೇಡ, ತೆಗಿಬೇಕು. ಇನ್ನು ಈ ಕಡಾಯಿಗೆ ತುಪ್ಪ ಹಾಕ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಮಾಡಿದ ತುಪ್ಪ ಇದು, ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸಿ ಕೊಟ್ಟಿದ್ದೇನೆ ನಾನು. ನಿಮಗೆ ನೋಡಲಿಕ್ಕೆ ಸಿಗ್ತದೆ, ಈ ಬಟ್ಟರಲ್ಲಿ ನೋಡಲಿಕ್ಕೆ ಸಿಗ್ತದೆ, ಅಥವಾ ಲಾಸ್ಟಲ್ಲಿ ಹಾಕಿರ್ತೇನೆ ನೋಡಿ ತುಪ್ಪ ಯಾವ ರೀತಿ ಮಾಡೋದು ಅಂತೇಳಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು, ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ಗೋಧಿ ಹುಡಿಯನ್ನು ಇದನ್ನು ಹುರಿಯುವ, ನೈಸಾಗಿದ್ದು ಫ್ರೈ ಆಗಬೇಕು. ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೇನೆ, ಸ್ವಲ್ಪ ಸಾಕು, 2 ಸ್ಪೂನ್ ಅಷ್ಟು. ಸ್ವಲ್ಪ ತಿರುಗಿಸಿ ಇದ್ದರೆ ಇದು ಫ್ರೈ ಆಯಿತು, ಇದು ಗ್ಯಾಸ್ ಆಫ್ ಮಾಡುವ. ಆಯ್ತು, ಗ್ಯಾಸ್ ಆಫ್ ಮಾಡುವ. ಅನ್ನವರೆಗೆ ನಾವಿದನ್ನು ಹುಡಿ ಮಾಡಿಕೊಳ್ಳೋ. ಡೇಟ್ಸ್ ತೊಗೊಂಡಿದ್ದೀನಿ ನೋಡಿ, ಇದನ್ನು ಕಟ್ ಮಾಡ್ಕೊಳ್ಳೋ ಸ್ವಲ್ಪ. ಹುರ್ಕೊಂಡದಕ್ಕೆ ಹಾಕ್ತಾ ಇದ್ದ ನೋಡಿ ಎಲ್ಲ ನಟ್ಸನ್ನು. ಡೇಟ್ಸನ್ನು ಹಾಕ್ತಾ ಇದ್ದ ನೋಡಿ, ಇದಕ್ಕೆಂದು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳು. ಆಮೇಲೆ ಉಂಡೆ ಕಟ್ಟು, ದ್ರಾಕ್ಷಿ, ಡೇಟ್ಸ್ ಅಲ್ಲಿ ಇದ್ದ ಕಾರಣ ಉಂಡೆಕಟ್ಟೆಗೆ ಚೆನ್ನಾಗಿ ಬರ್ತದೆ.
ಗಟ್ಟಿಯಾಗಿ ಬರ್ತದೆ. ಶ್ರೀದೇವರಿಗೆ ಇಡಲಿಕ್ಕೆ ಕೃಷ್ಣನಿಗೆ ಸ್ಪೆಷಲಾಗಿ ನೈವೇದ್ಯಕ್ಕೆ ಲಡ್ಡು ಮಾಡಿದ್ದೇನೆ ನೋಡಿ. ಏನು ಹಾಕಬೇಕು ಅಂತ ಇಲ್ಲ, ನೀರಾಗಲಿ, ನೀರು ಹಾಕ್ಕೊಂಡ್ರೆ ನಮಗೆ ಯೂಸ್ ಮಾಡಲಿಕ್ಕೆ ಕಷ್ಟ, ತುಂಬ ದಿವಸ ಇಡ್ಲಿಕ್ಕೆ ಆಗೋದಿಲ್ಲ. ಇದು ಅಟ್ಲೀಸ್ಟ್ ಒನ್ ವೀಕ್ ಟು ಟೂ ವೀಕ್ಸ್ ಇಡ್ಬೋದು, ಹೊರಗೇನೆ ಇಡ್ಬೋದು ಇದನ್ನು. ನೈವೇದ್ಯ ಎಲ್ಲರಿಗೆ ಕೊಡುವಾಗ ಪಕ್ಕ ಖಾಲಿ ಆಗ್ತದೆ, ತುಂಬ ಚೆನ್ನಾಗಿ ಬಂತು. ಎಲ್ಲವನ್ನು ಕಟ್ಕೊಳ್ಳುವ, ಪ್ರಸನ್ನರಾಗ್ತಾರೆ. ಆದರೂ ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರ ನಾವು ಮಾಡಬೇಕು. ಎಲ್ಲವನ್ನು ಕಟ್ಕೊಳ್ತಾ ಇದ್ದಾನೆ. ಅಷ್ಟಮಿ ಲಡ್ಡು, ಚಕ್ಲಿ, ಡ್ರೈ ಫ್ರೂಟ್ಸ್, ಕಲ್ಲು ಸಕ್ಕರೆ, ಈ ಉಂಡೆ ಎಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡುವ. ಶ್ರೀದೇವರಿಗೆ ಕೇವಲ ತುಳಸಿ ದಳ ಇದ್ದರೂ ಸಾಕು, ದೇವರು ಪ್ರಸನ್ನರಾಗ್ತಾರೆ. ಆದರೂ ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರ ನಾವು ಮಾಡಬೇಕು. ಎಲ್ಲವನ್ನು ಕಟ್ಕೊಳ್ತಾ ಇದ್ದಾನೆ. ರೆಡಿ ಆಯಿತು ನೋಡಿ, ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಟ್ಟೆ ಅಲ್ಲ. ಅಂಟು ತುಂಬ ಚೆನ್ನಾಗಿ ಬಂದಿದೆ. ಈಗಂತೂ ನಾವು ಟೇಸ್ಟ್ ನೋಡಲಿಕ್ಕಿಲ್ಲ, ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಎಲ್ಲರಿಗೆ ಹಂಚೋದು. ಪ್ರತಿ ಸಲ ಅಷ್ಟಮಿ ಜನ್ಮಾಷ್ಟಮಿಗೆ ನಾನು ಏನಾದರೂ ಒಂದು ನೈವೇದ್ಯ ಮಾಡ್ತಾ ಇರ್ತೇನೆ, ಅದೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ನಿಮ್ಮ ಸ್ಕ್ರೀನಲ್ಲಿ. ಕ್ಲಿಕ್ ಮಾಡಿಕೊಂಡು ನೋಡಿಕೊಳ್ಳಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಮಾಡಿಕೊಳ್ಳಿ ದೇವರಿಗೆ ನೈವೇದ್ಯ. ಪ್ರತಿ ಸಲ ನಾನು ಅಷ್ಟಮಿಗೆ ಜನ್ಮಾಷ್ಟಮಿಗೆ ಏನಾದರೂ ಒಂದು ನೈವೇದ್ಯ ಮಾಡ್ತಾ ಇರ್ತೇನೆ, ನೋಡಿಕೊಳ್ಳಿ, ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಲ್ಲದೆ ಗೀ ಯಾವ ರೀತಿ ಮಾಡೋದು ಅಂತೇಳಿ ಕೂಡ ನಿಮಗೆ ನೋಡ್ಬೋದು, ಕ್ಲಿಕ್ ಮಾಡಿಕೊಂಡು ನೋಡಿಕೊಳ್ಳಿ. ಅಲ್ಲದೆ ಈ ರೆಸಿಪಿ ತುಂಬ ಇಷ್ಟ ಆದಲ್ಲಿ ನಿಮಗೆ ಕಮೆಂಟ್ ಮಾಡಿ, ನನಗೆ ನೀವು ತಯಾರು ಮಾಡಿ. ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಯಿತು ಅಂತೇಳಿ ಪ್ಲೀಸ್. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ, ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.